ಏರ್ಟೆಲ್ ತನ್ನ ಗ್ರಾಹಕರಿಗಾಗಿ ಹೊಸ ವಾರ್ಷಿಕ ಯೋಜನೆ ಬಿಡುಗಡೆ ಮಾಡಿದೆ. ವರ್ಷ ಪೂರ್ತಿ ಅನಿಯಮಿತ ಕರೆ ಎಸ್ಎಂಎಸ್ ಗ್ರಾಹಕರಿಗೆ ಸಿಗಲಿದೆ. ಈ ಪ್ಲಾನ್ 365 ದಿನಗಳ ಸಿಂಧುತ್ವ ಹೊಂದಿರಲಿದೆ. ಈ ಪ್ಲಾನ್ ಬೆಲೆ 1699 ರೂಪಾಯಿ. ಗ್ರಾಹಕರಿಗೆ ಕರೆ ಮಾಡಲು ಏರ್ಟೆಲ್ ಯಾವುದೇ ಎಫ್ಯುವಿ ಮಿತಿ ವಿಧಿಸಿಲ್ಲ. ಏರ್ಟೆಲ್ ನ 1699 ರೂಪಾಯಿ ಪ್ಲಾನ್. ಇದರ ಬಗ್ಗೆ ವಿವರವಾಗಿ ಹೇಳುವುದಾದ್ರೆ ಈ ಪ್ಲಾನ್ ನಲ್ಲಿ ಗ್ರಾಹಕರು ಅನಿಯಮಿತ ಸ್ಥಳೀಯ ಹಾಗೂ ರಾಷ್ಟ್ರೀಯ ಕರೆಯ ಲಾಭ ಪಡೆದುಕೊಳ್ಳಬಹುದು. ಇದರ ಜೊತೆ ನಿಮಗೆ ಪ್ರತಿದಿನ 1 GB ಡೇಟಾ ಮತ್ತು 100 ಎಸ್ಎಂಎಸ್ ಗಳು ಸಿಗಲಿವೆ. ಗ್ರಾಹಕರು ಏರ್ಟೆಲ್ ಆಪ್ ಮೂಲಕ ಪ್ರೀಮಿಯಂ ವಿಷಯವನ್ನ ಬಳಕೆ ಮಾಡಿಕೊಳ್ಳಬಹುದು. ಸದ್ಯ ಹಿಮಾಚಲ ಪ್ರದೇಶದ ಗ್ರಾಹಕರಿಗೆ ಮಾತ್ರ ಇದರ ಲಾಭ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಈ ಯೋಜನೆ ವಿಸ್ತರಣೆಯಾಗಲಿದೆ. ಏರ್ಟೆಲ್ ಜೊತೆ ವೋಡಾಫೋನ್ ಹಾಗೂ ಬಿಎಸ್ಎನ್ಎಲ್ ಕೂಡ ವಾರ್ಷಿಕ ಯೋಜನೆ ಶುರು ಮಾಡಿವೆ. ವೋಡಾಫೋನ್ ವಾರ್ಷಿಕ ಪ್ಲಾನ್ ಕೆಲವು ಪ್ರದೇಶಗಳಿಗೆ ಮಾತ್ರ ಸಿಗ್ತಾ ಇದ್ದು ಅದರ ಬೆಲೆ 1499 ರೂಪಾಯಿ. ಇನ್ನು ಟೆಲಿಫೋನ್ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಭಾರತೀಯ ಏರ್ಟೆಲ್ ಸಂಸ್ಥೆಯು ಇದೇ ಮೊದಲ ಬಾರಿಗೆ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಕೂಡ 4G ಸೇವೆ ಚಾಲನೆ ನೀಡಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಹೈಸ್ಪೀಡ್ ಡೇಟಾ ಸೇವೆ ಕಲ್ಪಿಸುತ್ತಿರುವ ಮೊದಲ ಸಂಸ್ಥೆ ಏರ್ಟೆಲ್ ಆಗಿದೆ. 4G ಸೇವೆಗೆ ಸಂಸದ ವಿಷ್ಣು ಪಡಾರೆ ಮತ್ತು ಭಾರತೀಯ ಟೆಲಿಕಾಂ ಕಾರ್ಯದರ್ಶಿ ಅರುಣ್ ಸುಂದರ್ ರಾಜನ್ ಅವರು ಪರಸ್ಪರ ವಿಡಿಯೋ ಕರೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅರುಣ ಸುಂದರ್ ರಾಜನ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 4G ಸೇವೆ ಆರಂಭಿಸುವ ಮೂಲಕ ಡಿಜಿಟಲ್ ಇಂಡಿಯಾಕ್ಕೆ ಸಂಪರ್ಕ ಕಲ್ಪಿಸಲಾಗುತ್ತಿದೆ. 4G ಸೇವೆಯಿಂದ ಸ್ಥಳೀಯ ನಿವಾಸಿಗಳು HD ವಿಡಿಯೋಗಳನ್ನ ನೋಡಬಹುದು. ಕ್ಷಣಾರ್ಧದಲ್ಲಿ ಡೌನ್ಲೋಡ್ ಹಾಗೂ ಅಪ್ಲೋಡ್ ಮಾಡುವುದು, ಇಂಟರ್ನೆಟ್ ಬ್ರೌಸಿಂಗ್ ಮಾಡಲು ಸಹಕಾರಿಯಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವುದರಿಂದ ಪ್ರವಾಸಿಗರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಸೇವೆ ಆರಂಭಿಸಿದ ಏರ್ಟೆಲ್ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದರು. ಏರ್ಟೆಲ್ನ ದಕ್ಷಿಣ ಭಾರತದ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲ್ ವಿಠಲ್ ಮಾತನಾಡಿ, 4G ಸೇವೆಯು ಮೊದಲ ಹಂತದಲ್ಲಿ ಪೋರ್ಟ್ ಬ್ಲೇರ್ ಪ್ರದೇಶದಲ್ಲಿ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ವಿವಿಧ ದ್ವೀಪಗಳಲ್ಲಿ ಇದು ವಿಸ್ತರಿಸಲಾಗುವುದು. 2005 ಮೊಬೈಲ್ ನೆಟ್ವರ್ಕ್ ಆರಂಭಿಸಲಾಗಿತ್ತು. ಇದೀಗ 4G ಸೇವೆಗೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.